ಸದಸ್ಯ ಬನ್ಪಿ ಆನಾಗೆ ಸಾರದ ಬನ್ಪಿ ಪುಣ್ಯಾಗೆ ಧಾರಾವಾಹಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬರ್ಕಾಜೆ. ಇಲ್ಲಿ ಏನಂದರೆ ಪದ್ಧತಿ ಪ್ರಕಾರ ಅಂತಂದರೆ ಚಿಕ್ಕವರು ಇರುವಾಗಲೇ ತೀರಿದ ಮೇಲೆ ಅವರಿಗೆ ಏನು ಸದ್ಗತಿ ಮಾಡ್ತೇವೆ. ಮಾಡುವುದಾದರೆ ಮದುವೆದ್ದು ನಮಗೆ ಇದು ಯೋಚನೆ ಇಲ್ಲ. ಯೋಚನೆ ಇದ್ದರೆ ಅವರು ಬೆಳೀತಾ 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 ಬಂದ ಮೇಲೆ ನಮಗೆ ಮದುವೆ ಇದು ಪದ್ಧತಿ ಆಗಬೇಕು, ನಿಮಗೆ ಆಗಿದೆ, ಹಾಗೆ ನಮಗೆ ಸಹ ಆಗಬೇಕಂತ ಅವ್ರು ಹೇಳ್ತಾರೆ. ಹೇಳ್ತಾರದ್ದು ಎಂತ ಎಲ್ಲ ಫಸ್ಟಲ್ಲಿ ಕೇಳಿದಾಗ ಗೊತ್ತಾಗೋದು. ಅವ್ರು ಹೇಳುವುದಂತ ಹಾಗೆಲ್ಲ ಫಸ್ಟಲ್ಲಿ ಕೇಳುವಾಗ ಅವ್ರು ಹೇಳ್ತಾರೆ ಹಾಗೆ. ಆಮೇಲೆ ಒಂದು ಹುಡುಗ ಎಲ್ಲಿ ಉಂಟು, ಹುಡುಗ ಎಲ್ಲಿ ಉಂಟು, ಅವರವರು ನಮ್ಮ ನಮ್ಮ ಸಂಬಂಧಿಗಳು ಪರಿಚಯ ಮಾಡಿಕೊಂಡು ಅವರದ್ದ ಅವರ ಹತ್ರ ನಾವು ಹೇಳಿ ಮತ್ತು ಆ ಗಂಡನ ಕಡೆಯವರನ್ನು ಕರೆಸಿ ಹೆಣ್ಣಿನ ಕಡೆಯವರು ಕರೆಸಿ ಇಲ್ಲಿ ನಾವು ಒಟ್ಟಿಗೆ ಆಗಬೇಕು. ಒಟ್ಟಿಗೆ ಆದಮೇಲೆ ನಮ್ಮ ಬರಿ ಬಂಧನ ಅಂತಂದರೆ ಆ ಬರಿಗೆ ನಮ್ಮ ಜಾತಿಗೆ ಒಂದು ಬರಿ ಬಂಧನ ಉಂಟು. ಆ ಬರಿ ಬಂಧನ ಹೇಳಿ ಅದು ಸರಿಕಟ್ಟ ಆದಮೇಲೆ ಗಂಡ ಹುಡುಗಿಗೆ ಆಗ್ಬೋದು, ಹುಡುಗಿಗೆ ಗಂಡ ಆಗ್ಬೋದು ಅಂತೇಳಿ ನಾವು ಹಿರಿಯರು ಕೂತ್ಕೊಂಡು ಮಾತಾಡೋದು. ಆಮೇಲೆ ಒಂದು ಪುರೋಹಿತರ ಕೇಳಿ ಇಂಥ ದಿವಸದಲ್ಲಿ ಮಾಡ್ಬೋದು ಅಂತೇಳಿ ಅವ್ರ ಹತ್ರ ಕೇಳ್ತೇವೆ. ಅವರು ನಮಗೆ ಆಗ್ತದೆ ಇಲ್ವೋ ಅಂತೇಳಿ ಅವರು ಏನು ಒಂದು ಅಕ್ಕಿಯಲ್ಲಿ ನೋಡ್ತಾರೆ. ಅವರು ನೋಡಿ ಆಗ್ಬೋದು ಅಂತ ಹೇಳಿದ ಮೇಲೆ ನಾವು ಅದನ್ನು ಕೆಲಸವನ್ನು ಮುಂದಿರಿಸ್ತೇವೆ. ಎರಡು ಜೋಡಿ ಏನಂದರೆ ಬೇರೆ ಬೇರೆ, ಅದು ನಮ್ಮದು ಬೇರೆ ಇತ್ತು ಅವರು ಬೇರೆ ಇತ್ತು. ಅದೇ ಒಂದೇ ದಿವಸದಲ್ಲಿ ಎರಡು ಜೋಡಿ ಮದುವೆ ಆಗಿದೆ ಇಲ್ಲಿ. ಅದು ಆಗ ಮುಂಚೆ ಮಾಡಿದ್ದಾರೆ ಅವರು ಇವರು ಪುರೋಹಿತರು. ಆದಮೇಲೆ ನಾವು ಇಲ್ಲಿ ಆಗ್ತದೆ ಅಂತೇಳಿ ಇಲ್ಲಿ ಏನಂದರೆ ನಮ್ಮ ಮನೆಯಲ್ಲಿ ಮಾಡ್ಬೋದು. ಮಾಡುವುದಂತ ಸ್ವಲ್ಪ ಕಷ್ಟ ಉಂಟು ಅದು. ಈ ಪ್ರೇತಕ್ಕೆಲ್ಲ ಮಾಡೋದಾದರೆ ಒಂದು ದೇವಸ್ಥಾನದಲ್ಲಿ ಮಾಡಿದರೆ ಅದು ಪುರೋಹಿತರಿಗೂ ಒಳ್ಳೆಯದು, ಅವರೇ ಹೇಳ್ತಾರೆ ನಿಮಗೆ ಒಳ್ಳೆಯದು ಅಂತೇಳಿ. ಹಾಗಾಗಿ ನಾವು ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಏನಂದರೆ ಇಲ್ಲಿ ದೇವಸ್ಥಾನ ಆಗಿದ್ದು ಹೋದದ್ದು ಬರೋದು ಜನ ಇಲ್ಲಿ ಗೊತ್ತಿಲ್ಲ ಕೆಲವರಿಗೆ. ಇಲ್ಲಿ ಇದ್ದವ ನಮ್ಮ ಇದು ದಕ್ಷಿಣ ಕನ್ನಡ ಮಾತ್ರ, ಸ್ವಲ್ಪ ಸ್ವಲ್ಪ ಜನ ಗೊತ್ತು ಅಷ್ಟೇ. ಹಾಂ ಹೌದು, ದುರ್ಗಾ ಪರಮೇಶ್ವರಿ ಬರ್ಕಾಜೆ. ಹೌದು, ಇಲ್ಲಿಗೆ ಕ್ಷೇತ್ರದಲ್ಲಿ ಅಂದರೆ ಗುಳ್ಗಣದ ಮಹಿಮೆ ಜಾಸ್ತಿ ಇಲ್ಲಿ ದುರ್ಗಾ ಪರಮೇಶ್ವರಿ. ಇಲ್ಲಿಗೆ ಒಟ್ಟಿಗೆ ಒಂದು 20 ಜನ ಹುಡುಗಿ ಕಡೆಯವರು. ಹೌದು ಹುಡುಗಿ ಕಡೆ. ಹೌದು ಹೌದು. ಯಾವ ಮನೆಯಲ್ಲಿ ಅಂದರೆ ನಾವು ಈಗ ಊಟ ಇಲ್ಲಿ ಆಗಿ ದೇವಸ್ಥಾನದಲ್ಲಿ ಆಗಿ ಅವರ ಮನೆಗೆ ಹೋಗ್ತೇವೆ. ಅವರ ಮನೆಯಲ್ಲಿ ನಾವು ಊಟ ಮಾಡಿ ನಮ್ಮ ತಂಗಿಯನ್ನು ನಾವು ಕರ್ಕೊಂಡು ಬರ್ತೇವೆ. ಆ ಕರ್ಕೊಂಡು ಬಂದು ನಮ್ಮ ಮನೆಗೆ ಬಂದು ಅವರು ಸಾಯಂಕಾಲ ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಗೆ ಬಂದು ಅವರು ಊಟ ಅದೇ ಅವರಿಗೆ ಏನು ಬಡಿಸಬೇಕು ಅದನ್ನು ಬಡಿಸಿ ಆಮೇಲೆ ನಾವು ಊಟ ಮಾಡಿ ಆ ಹುಡುಗಿಯನ್ನು ನಾವು ಎಂಥ ಇದು ಪದ್ಧತಿ ಹೆಣ್ಣಿಗೆ ಕೊಡ್ತೇವೆ ಆ ಪದ್ಧತಿಯನ್ನು ಕೊಟ್ಟು ಅವರನ್ನು ಕಳಿಸಿದ್ದೇವೆ. ಆಟಿ ತಿಂಗಳನ್ನು ಮಾಡೋದರೆ ಒಳ್ಳೆಯದು, ಬೇರೆ ದಿವಸದಲ್ಲಿ ಒಳ್ಳೆಯದಲ್ಲ ಅದು. ಬೇರೆ ದಿವಸ ಉಂಟು ಅದು ಅದು ಇದು ಒಳ್ಳೆಯದಲ್ಲ ಅದು. ಆಟಿ ತಿಂಗಳಲ್ಲೇ ಮಾಡೋದು ಯಾಕಂದರೆ ಅದು ಮುಂಚಿನ ಅವರು ಮಾಡ್ಕೊಂಡು ಬಂದಿದ್ದರಿಂದ ನಾವು ಈಗ ಮಾಡ್ಕೊಂಡು ಬರುವುದು ಅಷ್ಟೇ. ಇವತ್ತು ಮದುವೆ ಅಂದರೆ ನಾವು ಪೂರ್ವ ಹಿರಿಯಕರು ನಂಬಿಕೊಂಡು ಬಂದಂತಹ ಒಂದು ಪ್ರೇತಗಳಿಗೆ ಒಂದು ಅವರಿಗೆ ಅಂದರೆ ಮದುವೆ ಆಗಲಿಲ್ಲ, ಅವರು ಮರಣ ಆಗಿ ಹೋಗ್ತಾರೆ ಚಿಕ್ಕಿಂದ. ಆ ಪ್ರಯುಕ್ತ ಅವರು ದೊಡ್ಡವಾದಾಗ ಅವರಿಗೆ ಒಂದು ಈ ಮದುವೆ ಎಂದು ಅಪೇಕ್ಷಿಸ್ತಾರೆ ಅವರು. ಮೋಕ್ಷ ಸದ್ಗತಿ ಆಗ್ತದೆ, ಆದ ಮೇಲೆ ಅವರಿಗೊಂದು ಈ ಪ್ರೇತಗಳಿಗೆ ಒಂದು ಮದುವೆ ಎಂದು ಉಂಟು. ಆಟಿ ತಿಂಗಳಲ್ಲಿ ಮಾತ್ರ ಆಟಿ ತಿಂಗಳನ್ನು ಮಾಡ್ತಾರೆ ಎಲ್ಲ. ಇಲ್ಲಿ ಬೆಳಿಗ್ಗೆ ಮಾಡ್ತಾರೆ, ಕೆಲವು ಮನೆಯಲ್ಲಿ ರಾತ್ರಿ ಮಾಡ್ತಾರೆ. ಅವಾಗ ಇಲ್ಲಿ ಮಾಡಿದೊಂದು ಒಳ್ಳೆಯದೇ ನಮ್ಮ ಈ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ. ಅದು ನಮ್ಮನ ಆಡಳಿತ ಮುಕ್ತಿ ಸರಿ ಅವರು ಹಾಗೆ ಅಚ್ಚಕರ ಅವರೇ ಅವರು ಆಟಿ ತಿಂಗಳಲ್ಲಿ ಮಾತ್ರ ಆಗೋದು ಆಗ್ತದಂತೆ. ಅಲ್ಲ, ಪೂರ್ವಿಕರು ಮಾಡಿಕೊಂಡು ಬಂದಂತಹ ಇದು ಪದ್ಧತಿ ಅಂದರೆ ಆಟಿ ತಿಂಗಳಲ್ಲಿ ನಡೆಕೊಂಡು ಬರುವುದು. ಎರಡು ಜೋಡಿ ಒಂದು ಯಶೋಧ ಬಣಪಣ ಯಶೋಧವ ಮತ್ತು ಯಾದವ ಮತ್ತೊಂದು ಸದಸ್ಯ ಮತ್ತು ಶಾರದ ಅವರ ಎರಡು ದಂಪತಿ ಜೋಡಿಗಳಿಗೆ ಇವತ್ತು ಇಲ್ಲಿ ವಿವಾಹ ನಡೆಯಿತು. ಒಂದು ಕಲ್ಲಡ್ಕದ ಅವರು ಎರಡು ಇದು ಕಲ್ಲಡ್ಕ ಮತ್ತು ಪುಂಜಾರಡಿ, ಮತ್ತೊಂದು ನೈನಡು ಮತ್ತು ಸಿರ್ತಾಡಿ.
ಹೊಂಡ ಇವತ್ತು ಇದು ಮದುಮಗಳೊಂದು ಒಂದು ಕ್ರಮ ಉಂಟು, ಈ ದಿಬ್ಬಣ ಹಿಡಿಯುವುದು ಅಂತ. ಈ ದಿಬ್ಬಣ ಹಿಡಿಯುವುದು ಮತ್ತೆ ಅವರಿಗೆ ಒಂದು ಹೆಣ್ಣನ್ನು ಗಂಡನ್ನು ಇದು ಹೊಚ್ಚು ಕೊಡುವಂಥ ಒಂದು ಪದ್ಧತಿ ಉಂಟು ದಾರೆ ಹಾಗೆ. ಆದ ಮೇಲೆ ಅವರು ಊಟ ಮಾಡಿ ಅವರ ಇವತ್ತು ನಮ್ಮ ಹೆಣ್ಣನ್ನು ಅವರು ಗಂಡ ಮದುವೆ ಮನೆಗೆ ಕೊಂಡೋಗಿ ಅಲ್ಲಿ ಅಲ್ಲಿ ಕೂರಿಸಿ ನಾವು ಅಲ್ಲಿ ಹೋಗಿ ಅಲ್ಲಿ ಡಿನ್ನರ್ ಉಂಟು ಒಂದು ಕ್ರಮದಲ್ಲಿ. ಆ ಡಿನ್ನರ್ ಆಗಿ ನಮ್ಮ ನಾವು ಹೋಗ್ತೇವೆ ಅಲ್ಲಿ. ನಾವು ಹೋಗಿ ಅಲ್ಲಿ ಹೆಣ್ಣನ್ನು ಕರೆದು ನಾವು ನಮ್ಮ ಮನೆಗೆ ಬರ್ತೇವೆ. ಮತ್ತು ಅವರು ಆದ ಮೇಲೆ ಅವರು ನಮ್ಮ ಮನೆಗೆ ಬಂದು ಆ ಹೆಣ್ಣನ್ನು ನಮ್ಮ ಮದುಮಗಳನ್ನು ಅವರು ಕರೆದುಕೊಂಡು ಹೋಗ್ತಾರೆ ನಮ್ಮ ಮನೆಯಿಂದ. ಸಂಬಂಧ ಅಂದರೆ ಒಂದು ಯಾರ ಹತ್ರ ಒಬ್ಬೊಬ್ಬರದ್ದು ಆಗಲಿಲ್ಲ ಅದು. ಸಂದನ ನಿಮ್ಮ ಹತ್ರ ಒಂದು ಆನುಂಟ, ನಿಮ್ಮ ಹತ್ರ ಒಂದು ಹುಡುಗಿ ಉಂಟ, ಹಾಗೆ ಕೇಳಿ ಆಗುದಿಲ್ಲ ಪಕ್ಕ. ಅದು ಆಗಲಿಲ್ಲ, ಸ್ವಲ್ಪ ಸಮಯ ಹೋಗ್ತದೆ, ಮುಂದುವರಿತದೆ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.